ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರದೀಪ್ ಆರ್ಯನ್. ಇಂದು ನಾನು ಜಲಂಧರ್ ರೂಮಿ ಅವರ ಕವಿತೆಗಳ ಅನುವಾದ ಸಂಕಲನವಾದ ಡಾಕ್ಟರ್ ಎಚ್ ಎಸ್ ಅನುಪಮ ಅವರ ಉರಿಯ ಕುಡಿಯ ನಟ್ಟ ನಡುವೆ ಪುಸ್ತಕದಿಂದ ಪ್ರೇಮ ಮರಳು ಶೀರ್ಷಿಕೆಯ ಒಂದು ಕವಿತೆಯನ್ನು ವಾಚನ ಮಾಡಲಿದ್ದೇನೆ. ಪ್ರೇಮ ಮರಳು. ಪ್ರೇಮ ಉಚ್ಚುಚ್ಚು, ತರ್ಕವಿಲ್ಲದ್ದು, ತರ್ಕ ಲಾಭವನ್ನು ಬಯಸುತ್ತದೆ. ಪ್ರೇಮ ಬಲಗೊಂಡು ನಿರ್ಲಜ್ಜಗೊಂಡು ತನ್ನ ತಾನೇ ಲಯಗೊಳಿಸಿಕೊಳ್ಳುತ್ತದೆ. ನೋವುಗಳ ನಡುವೆ ಪ್ರೇಮ ಬೀಸೇಕಲ್ಲಿನಂತೆ ಮುಂದುವರಿಯುತ್ತದೆ, ಕಠೋರ, ಸರಳ ಹಾಗೂ ನೇರ. ಆತ್ಮಸಂತೋಷದಿಂದಲೇ ಮರಣಿಸುವ ಅದು ಯಾವ ಅಪಾಯಕ್ಕೂ ಎದುರುವುದಿಲ್ಲ, ಏನನ್ನು ಕೇಳುವುದೂ ಇಲ್ಲ. ದೇವನಿತ್ತ ಪ್ರತಿ ವರವನ್ನು ಜೂಜಿನಲ್ಲಿ ಪಣಕೊಟ್ಟುತ್ತದೆ. ದೇವರು ಕಾರಣವಿಲ್ಲದೆ ಇತ್ತ ಈ ಬದುಕು ಕಾರಣವೇ ಇಲ್ಲದೆ ಮತ್ತೆ ಮರಳಿಸಬೇಕು. ನಮಸ್ಕಾರ.